ಗ್ರಾಮದ ನಮ್ಮ ಓಣಿಗೆ ಪೂರೈಕೆ ಮಾಡಿರುವ ನೀರು ಗಬ್ಬು ವಾಸನೆ ಹೊಂದಿದ್ದು ಇಡೀ ಮನೆಯೆಲ್ಲ ದುರ್ವಾಸನೆ ಬರುತ್ತಿದೆ ಎಂದು ವಾಟರ್ಮನ್ಗೆ ಸಮಸ್ಯೆ ಹೇಳಿದರೆ ಮಕ್ಕಳು ಮಹಿಳೆಯರು ಎನ್ನದೇ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ತಾಲೂಕಿನ ಬಿದುರ್ಕುಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾದಿನಾಳ ಗ್ರಾಮದ ನಿವಾಸಿಗಳು ಮಹಿಳೆಯರು ವಾಟರ್ಮನ್ ಮೇಲೆ ಕ್ರಮ ಕೈಗೊಂಡು ಶುದ್ಧ ಕುಡಿಯುವ ನೀರು ಪೂರೈಕೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಗ್ರಾಮದ ಮಡಿವಾಳೇಶ್ವರಿ ದೇವಸ್ಥಾನದಲ್ಲಿ ಮಂಗಳವಾರ ಮಹಿಳೆಯರು ಹಿರಿಯರು ಜನರಲ್ ಕುಗು ನ್ಯೂಸ್ನೊಂದಿಗೆ ಮಾತನಾಡಿ, ಗ್ರಾಮದ ಮಹಿಳೆಯರಾದ ಈರಮ್ಮ ರುದ್ರಮ್ಮ ಪಾಟೀಲ್ ನಮ್ಮೂರಿನ ವಾಟರ್ಮನ್ ಕುಡಿಯುವ ನೀರಿನ ಪೂರೈಕೆಯ ವಿಷಯದಲ್ಲಿ ಬೇಜವಾಬ್ದಾರಿ ನಡೆದುಕೊಳ್ಳುತ್ತಿದ್ದಾನೆ. ಕೊಳಚೆ ನೀರು ಪೂರೈಕೆಯಾಗಿದೆ ಎಂದು ತಮ್ಮ ಮಗ ಹೇಳಲು ಹೋದರೆ ನೀವೇ ಮೂತ್ರ ಮಾಡಿ ಹಿಡಿದಿಟ್ಟಿರಬೇಕು, ಅದಕ್ಕೆ ವಾಸನೆ ಬರುತ್ತಿವೆ ಎಂದು ಅವಾಚ್ಯ ಶಬ್ದಗಳಿಂದ ಮಾತನಾಡುತ್ತಿದ್ದಾನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೀರ್ ತುಂಬಿಂದಾರಿ ಇವತ್ ಮುಂಜಾನೆ ರೀ, ಅದಕ್ಕ ನೀರ ಫಲಿಸದ ಅಂತ ಯಾಕಂದ್ರ ಉಚ್ಚು ಓದ್ ಇಟ್ಟಿರಿ ಏನ್ ಮಾಡ್ರಿ ಮನ್ಯಾಗ ಮನ್ಯಾಗ ಉಚ್ಚು ಓದಿರೇನ ಅದಕ್ಕ ಉಚ್ಚು ಓದ್ ಇಟ್ಟಿರ್ತಿರ್ ತಂದ್ ತೋರಿಸಿದ್ರು ನಾವೇನ್ ಮಾಡೋದ್ ಅಂತ ಯಾಕಂತಾನ್ರಿ ಅವ. ಅವ್ರ ಹೆಸರು ಮಾಳಪ್ರಿ, ಮಾಳಪ್ಪ ಹೊಲಿತಾರ್ರಿ ಅವ್ರಿ. ಮೊನ್ನೆ ರೀ ಮೊನ್ನೆ ನಾ ಕೇಳಿದ್ದು ಒಂದ್ ವಾರ ಆತ್ರಿ ಹೊಲಸ್ ಬರಾಕತ್ತೇವಲ್ರಿ ನೀರ ಅಂತಂದಿನ್ರಿ, ಅದಕ್ಕ ಹೊಲಸ ಮ್ಯಾಲಿ ನೀರ್ ಚಾಲು ಮಾಡಿದ್ರಿ ಅವ್ರು. ಅವು ಕಲಿಕೆಗೆ ಎರಡು ಕುಡಿಸ್ಕೇಸಿ ಹೊಲಸ್ ಬರಾಕತ್ತೇವ್ ಬಿಡ್ರಿ ಅಂತಂದ್ರಿ, ಅದಕ್ಕೆ ಸುಮ್ಮನೆ ತೊಳಿಬೇಕಿಲ್ರಿ ಅಂತಂದಿನ್ರಿ ನಾನು. ಅವ್ ಸುಮ್ಮನ್ರಿ ಅಷ್ಟೇ. ನಿವಾಸಿ ನೀಲಮ್ಮ ಬೇರಾವರ ಮಾತನಾಡಿ, ವಾಟರ್ಮನ್ ಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಎಂದು ಹೇಳಲು ಹೋದ್ರೆ ನೀವು ಯಾರ ಮುಂದೆ ಹೊಯ್ಕೋತೀರಿ ಹೊಯ್ಕೋರಿ ಎನ್ನುತ್ತಿದ್ದಾನೆ. ನೀರ್ ಬರಂಗ್ಲ ಹೆಂಗಿದ್ವು ಅಂತಂದ್ರೆ ಅವ್ರ ಗವರ್ಮೆಂಟ್ ಅಂತಾರ ಹೋಗಿ ಹೊಯ್ಕೋರ್ ನೀವು ಅಂತಾರ, ಅವ್ರ ಅಂತೇಳಿ ಹೋಗಿ ಹೊಯ್ಕೋರ್ ನಮ್ಮ ಅಂತೇಳ ಅಂದ್ರೆ ನಾನ್ ಮಾಡಿ ಇಲ್ಕೀನಿ ಅಂತಾರ. ಎಲ್ಲಿ ನಮ್ ಬಾಕಿ ಇದ್ರು ಕೇಳನ್ರಿ, ಬಾಕಿ ಇದ್ರು ಕೇಳನ್ರಿ, ನಮ್ದು ನಮ್ಮ ಅಂತೇಳ ಹೊಯ್ಕೋಬೇಡ, ಅಲ್ಲಿ ಹೋಗಿ ಹೊಯ್ಕೋರ್ ನೀವು ಪಂಚಾಯತ್ ಹೋಗಿ ಬರ್ತಾನ್ರಿ. ಟ್ಯಾಂಕರ್ ನಲ್ಲಿ ಶುಚಿತ್ವ ಇಲ್ಲ, ಯಾವುದೋ ಪ್ರಾಣಿ ಸತ್ತಿರುವ ವಾಸನೆ ಸೋಮವಾರ ಪೂರೈಕೆ ಮಾಡುವ ನೀರಿನಿಂದ ಬರುತ್ತಿದೆ. ನಮ್ಮ ಸಮಸ್ಯೆಯನ್ನು ಯಾರೊಬ್ಬರು ಗಂಭೀರವಾಗಿ ತೆಗೆದುಕೊಳ್ಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೆಂಗ್ ಮಾಡ್ತಾರೆ ನಮಗೆ ಬೇಕಾಗಿರ್ ಮತ್ತೆ ನಮ್ನೆ ಮಾಡಿದ್ರೆ ಪುರ್ಮಾಸಿ ಹಬ್ಬ ಉಣ್ಣ ಪುರ್ಮಾಸಿ ನೀರು ಇಲ್ಲ ಸಂಘ ಮಾಡ್ತಾರೆ, ಅಮಾಸಿ ಉಣ್ಣ ಪುರ್ಮಾಸಿ ನೀರು ಇಲ್ಲ. ಗ್ರಾಮದ ಯುವಕ ಪ್ರವೀಣ್ ಬಿರಾದಾರ್ ಮಾತನಾಡಿ, ನೀರು ಪೂರೈಕೆ ಆದರೂ ಕುಡಿಯಲು ಯೋಗ್ಯವಿಲ್ಲ, ಮೊದಲೇ ಸಾಂಕ್ರಾಮಿಕ ರೋಗಗಳ ಹಾವಳಿ ಎದ್ದಿದೆ. ನಮ್ಮ ಓಣಿಗೆ ಕಳೆದ 15 ದಿನಗಳಿಂದ ಈ ಸಮಸ್ಯೆ ಇದ್ದರೂ ಪಿಡಿಒ ಅವರು ಒಂದು ಸಮಸ್ಯೆ ಆಲಿಸಿಲ್ಲ. ಗ್ರಾಮದಲ್ಲಿರುವ ಕೆಲವು ಸಮುದಾಯಕ್ಕೊಂದು ನಮಗೊಂದು ತಾರತಮ್ಯ ಮಾಡುತ್ತಿದ್ದಾನೆ. ವಾಟರ್ಮನ್ ಗೆ ಸರಿಯಾಗಿ ನೀರು ಬಿಡಲು ಕೇಳಿದರೆ ಅವರ ಸಂಬಂಧಿಕರೊಂದಿಗೆ ನೀರು ಕೇಳಿದವರ ಮೇಲೆಯೇ ಜಗಳಕ್ಕೆ ಬರುತ್ತಿದ್ದಾರೆ ಎಂದು ಆರೋಪಿಸಿದರು. ಇಲ್ಲಿ ಒಟ್ಟೆ ಈಗ ನೀರ್ ಬರಬಾರ್ದು ಅಂತ ಒಂದ್ ಸೆಪರೇಟ್ ವಾಲ್ ಮಾಡ್ಸಾರ, ಅದು ಇಡೀ ಯಾರು ಊರ್ ಜನರಿಗೆ ಯಾರಿಗೆ ಗೊತ್ತೇ ಅಲ್ರಿ, ಅದು ಇವತ್ತು ಹೋಗಿ ನಾವು ನೋಡಿದಾಗ ಗೊತ್ತಾದ್ರಿ, ಅದು ಗೊತ್ತಾದ ಅವ್ರು ಹೋಗಿ ಕೇಳಿದ್ಗಳ ಅವ್ರು ಏನಂತಾರ, ಏ ನಿಮ್ ಹೊಡಿತೇವಿ ಬಡಿತೇವೆ ನಮ್ಗ ದಬ್ಬಳಿಕೆ ಮಾಡ್ತಾರ. ಹಿಂಗ್ ಮಾಡಿದ್ರ ಊರಿನ ಈ ಚೇರ್ಮನ್ಗಳು ಅವ್ರ ಅಂತಮ್ರು, ಈ ವಾಟರ್ ಮ್ಯಾನ್ ಅಂತಮ್ರುಗಳು ಎಲ್ಲಾರು ಏ ನಿಮ್ಮನ್ನ ಹೊಡಿತೇವ ಅಂತ ನಮಗಂತಾರೆ. ನಾವ್ ಏನ್ ಮಾಡ್ತೇವೆ, ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ನಾವ್ ಮಾತಾಡತ್ತೇವ್ರಿ, ನೀರ್ ಯಾಕೆ ಬಿಟ್ಟಿಲ್ಲಪ್ಪ ಅಂತ. ಅವ್ರ ಅಂತಮ್ರುಗಳು ಯಾಕೆ ಬರ್ಬೇಕು ಇಲ್ಲಿ, ಆ ಜಗಳದಾಗ ಅವ್ರು ಬನು ಇನ್ವಾಲ್ವ್ ಆಗುವ ಅವಶ್ಯಕತೆ ಇರಲ್ಲ, ಅವ್ರ ಯಾಕೆ ಬರ್ಬೇಕ್ರಿ ಇಲ್ಲಿ, ಅದನ್ನ ಕೇಳಿದೇವೆ. 8-15 ದಿವಸ ಆದ್ರೂ ಒಬ್ಬ ಹುಡುಗ ಏನ್ ಕೇಳಿದ, ಏ ನೀರ ಕಲಕ್ ಬರ್ತಾವಪ್ಪ ಅಂತ ಕೇಳಿದ. ಅವ್ನ್ ಏನ್ ಹೇಳ್ತಾರೆ ಇವ್ರು, ಏ ನೀವು ಉಚ್ಚಿ ಓದ್ಕೊಂಕೆ ಬೊಕ್ಸ ಬಂದ್ಕೆ ತೋರಿಸಿದ್ರ ಅದ ಏನ ಅಂತಾರ ದಗದಂತೆ ನಮ್ಗೆ ಹೇಳ್ತಾನೆ. ಇದು ಮಡಿವಾಳೇಶ್ವರ ಕಾಲೋನಿ ರೀ, ಇದು ಮಡಿವಾಳೇಶ್ವರ ಕಾಲೋನಿ, ಏನ್ ಇಲ್ಲಿ ಕುಡಿಯರಲ್ರಿ ಇವರೆಲ್ಲ, ಇವರೇ ಇರೋರಿ ಮತ್ ಯಾರು, ಒಟ್ಟ ಹಂಡೆ ವಜ್ರ ಸಮಾಜ ರೀ ಇದು. ಹಾ ಇಲ್ಲಿ ಯಾರು ಇರಲ್ರಿ, ಇಲ್ಲಿ ಮೆಟ್ರೋ ಒಟ್ಟ ಸ್ವಂತ ಉದ್ದೇಶ ಸ್ವ ಉದ್ದೇಶವಾಗಿ ಅದು ಮಾಡ್ಯಾರ ಅವನ, ಅವರು ಅವ್ರದೇನದೋ ಒಂದು ಕೆಟ್ಟ ಉದ್ದೇಶ ಅದ ಏನು ಗೊತ್ತಿಲ್ಲ ನಮ್ಮ ಮ್ಯಾಗ, ಒಟ್ಟ ಅವ್ರ ಒಂದ್ ಕೆಟ್ಟ ಉದ್ದೇಶ ಇಟ್ಕೊಂಡ್ ಕೇಸ್ ಮಾಡ್ಯಾರ. ಒಟ್ಟ ಊರ್ ಚರ್ಮಗಳ 4 ಮಂದಿ ಚರ್ಮಗಳದಾರಿ, ಒಟ್ಟ ಒಬ್ರು ಹೇಳಿದ್ರು ಒಬ್ರು ಒಂದ್ ಮಾತು ಕೇಳಕ್. ಕಸಯ್ಯ ಮಲ್ಲಯ್ಯ ಮಾಟ ಮೊದಲನೇದಾಗಿ, ರಜಾಕ್ ಅಲಿ ಸಾಬ್ ದೊಡ್ಮನಿ ಹೇಳದಾಗಿ, ಮೂರನೇದಾಗಿ ಸಿಂಧೂರಿ ನೀ ಕುಂಬಾರ, ಮೂರನೇದಾಗಿ ದಿಲೀಪ್ ರಾಠೋಡ ಅಂತ 4ನೇದಾಗಿ, 4 ಮಂದಿ ಅದಾರಿ. ದಿಲೀಪ್ ರಾಠೋಡ ಇವತ್ತು ಅವ್ನು ಕೇಳಿದನ್ರಿ ಬಂದ್ ಕೇಸಿ ನೀರ್ ಹಾಕ್ಬಿಟ್ಟಿಲ್ಲ. ಸಿಂಧೂರ್ ಲಕ್ಷ್ಮಣ ಇವರೆಲ್ಲರೂ ಕೇಳಿದ್ರಿ, ಇವರೆಲ್ಲ ಕೇಳಿದ್ವಿಲ್ಲ. ಅವ್ರು ಏನಂದ್ರು, ಅವ್ರಿಗೆ ಅವ್ರ ಮನೆಯವ್ರ ಕಳಿಸ್ಕೇಸಿ ಹೊಡ್ಸ ಕಳಿಸ್ತಾನ್ರಿ ಊರ್ ಚೇರ್ಮನ್ಗಳಿಗೆ. ಅವ ವಾಟರ್ ಮ್ಯಾನ್ ಇಂಥ ವಾಟರ್ ಮ್ಯಾನ, ಇಂಥ ವಾಟರ್ ಮ್ಯಾನ್ ನಮ್ಮ ಊರಿಗೆ ಬೇಕಾಗಿಲ್ಲ, ಅವ್ನ್ ಟ್ರಾನ್ಸ್ಫರ್ ಮಾಡ್ರಿ ಅಂತ ನಾವ್ ಇಟ್ಟೆ ಕೇಳ್ಕೊಳೋ ನಿಮ್ಮದಲ್ಲಿ. ಇಂಥ ವಾಟರ್ ಮ್ಯಾನ್ ನಮ್ಮ ಗ್ರಾಮಕ್ಕೆ ಬೇಡ, ಸರಿಯಾಗಿ ನೀರು ಪೂರೈಸುವ ವ್ಯವಸ್ಥೆ ಕಲ್ಪಿಸಬೇಕೆಂದು ಹೇಳಿದರು. ಕೂಡಲೇ ಗ್ರಾಮದ ಮಡಿವಾಳೇಶ್ವರ ಓಣಿಯ ನಿವಾಸಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಸರಿಪಡಿಸಬೇಕು, ಇಲ್ಲದಿದ್ದರೆ ಬಿದಿರುಗುಂದಿ ಗ್ರಾಮ ಪಂಚಾಯತ್ಗೆ ಬೀಗ ಜಡಿದು ಪ್ರತಿಭಟನೆ ನಡೆಸುತ್ತೇವೆ ಎಂದು ಹೇಳಿದರು. ಬಸನಗೌಡ ಬಿರಾದರ್ ಮಾತನಾಡಿ, ಓಣಿಗೇನದ ನೀರ್ ಬರೋದೇ ಇಲ್ರಿ, ಒಂದ್ 50 ಮನಿ ಅಕ್ಕ ನೋಡ್ರಿ, ಒಟ್ಟ ನೀರೇ ಇಲ್ಲ. ಆತ ಮನ್ನಿ ನೀರ್ ಬಿಟ್ಟಿದ್ದ, ಕೆಟ್ಟ ಟಾಕಿ ತೊಳೆದು ಹೊಲಸ ನೀರ್ ಬಿಟ್ಟಿದ್ದ, ಅವನ್ ಯಾಕೆ ಬಿಟ್ಟಿ ಅಂತ ತೋರಿಸಿದ್ರ ನೀವು ಉಚ್ಚಿ ಹೋದ್ಕೇಸಿ ನೀವೇ ತಗೊಂಬಂದಿಟ್ಟಿರಿ,
ನನಗ ತೋರ್ಸಕ ಅಂತ ಹೇಳ್ತಾನ. ನಳ ಬರ್ತಾವ್ ನಿಮ್ಗೆ ದಿವಸ ಇಲ್ಲಿ ಬರ್ತಿದ್ರು ಮೊದಲ, ಈಗ ಒಟ್ಟ ಬಿಡೋಲ್ಲ. ಎರಡು ದಿವಸ ಆದ್ರಿ, ಈಗ ಒಂದ ಎಂಟ ದಿನ ಮೇಗ ಆಯ್ತು ಬಿಡ್ರಿ. ಅವು ಏರಿದ ಮನೆಗೆ ಅಂತ ಒಂದ್ ಈಗ ಆರ್ ತಿಂಗಳಾಯ್ತು ಒಟ್ಟ ನೀರೇ ಇಲ್ಲ. ನೀರ್ ನೀರ್ ಯಾಕೆ ಬರಂಗಿಲ್ಲ ಕೇಳಿರೇನ್ ನೀವು ಕೇಳಿರಿ ಕೇಳಿದ್ರೆ ಏನ ಹೇಳ್ತಾನ್ರಿ ಅವ, ಏ ನೀರ್ಲಿ ನಿಮ್ ಏರಕವು ಏರೋದಲ್ಲ ಅಂತ ಹೇಳ್ತಾನ. ಅಲ್ಲಿ ವಾಲ್ ಬಂದ್ ಮಾಡಿದ್ರೆ ನೀರ್ ಬರತ್ತವ್ರಿ, ಒಂದೊಂದೊಂದು ಚಂತನ ಬಿಡ್ತಾನ ಬಿಟ್ರೆ. ಹಾ ಬಿಟ್ರೆ ಬಿಡ್ಲಿಕ್ಕಾರ ದೊಡ್ಡ ಹಬ್ಬ ಹುಣ್ಣಿ ಇರ್ಲಾರ್ದಾಗ ಒಟ್ಟ ನೀರೇ ಇಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕವು ಬಂದ್ ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಬಂದ್ ಆಗಿದೆ. ಕಳೆದ 3 ವರ್ಷಗಳ ಹಿಂದೆಯೇ ಇದನ್ನು ಅಳವಡಿಸಿದ್ರೂ ನೀರು ಮಾತ್ರ ಬರುತ್ತಿಲ್ಲ. ಗ್ರಾಮದಲ್ಲಿ 4 ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಅವರಿಗೆ ಈ ಸಮಸ್ಯೆ ಅರಿವಿದ್ದರೂ ಸರಿಪಡಿಸುವ ಗೋಜಿಗೆ ಹೋಗಿಲ್ಲ. ಕೆಲವರು ನೀರಿನ ಸಮಸ್ಯೆ ಇದ್ದರೂ ಏನೂ ಸಮಸ್ಯೆ ಇಲ್ಲದಂತಿದ್ದಾರೆ. ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶಾಂತಗೌಡ ಬಿರಾದಾರ್, ಶೇಖರಗೌಡ ಬಿರಾದಾರ್, ಸಂಗನಗೌಡ ಬಿರಾದಾರ್, ರಾಚಾಯ್ ಹಿರಮೇಟ್, ಚನ್ನಪ್ಪಗೌಡ ಬಿರಾದಾರ್, ರವಿ ಬಿರಾದಾರ್, ಲಕ್ಕನಗೌಡ ಬಿರಾದಾರ್, ಶಿದ್ರಮಪ್ಪ ಬಿರಾದಾರ್, ಗಿರಿಮಲ್ಲಯ್ಯ ಮಠ್, ಚಂದ್ರು ಬಿರಾದಾರ್, ಶಾಂತವ್ವ ಬಿರಾದಾರ್, ಗಂಗಾಬಾಯಿ ಬಿರಾದಾರ್ ಮೊದಲಾದವರು ಇದ್ರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.